ಮೇ ಹದಿನಾಲ್ಕು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಪ್ರೀತಿಯಿಂದ ಸತ್ಯವನ್ನನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಆತನೇ ಶಿರಸ್ಸು ಎಫೇಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೆಯ ವಚನ ಕೃಪೆಯಲ್ಲಿ ಬೆಳೆಯುವುದೆಂದರೆ ಏನು ಕರ್ತನ ಸಹಕಾರ ಸಹವಾಸದಲ್ಲಿ ಬೆಳೆಯುವುದು ಆತನ ವ್ಯಕ್ತಿತ್ವಕ್ಕೆ ಸಮೀಪದಲ್ಲಿದ್ದು ವೈಯಕ್ತಿಕವಾಗಿಯೂ ಮತ್ತು ಆತನ ಸಹವಾಸದಿಂದಲೂ ಆತನಲ್ಲಿ ಐಕ್ಯವಾಗಿದ್ದು ಬೆಳೆಯುವುದಾಗಿದೆ ಹೀಗೆ ಕರ್ತನ ಕೃಪೆಯಲ್ಲಿ ಬೆಳೆದು ಜ್ಞಾನದಲ್ಲಿ ಬೆಳೆಯದಿರಲು ಸಾಧ್ಯವಿಲ್ಲ ಕೃಪೆಯ ಅತಿ ಮುಖ್ಯ ಉದ್ದೇಶ ಐಕ್ಯತೆ ಕ್ರಿಸ್ತನ ಜ್ಞಾನದಲ್ಲಿ ಬೆಳೆದು ಪೂರ್ಣರಾಗುವುದು ಮತ್ತು ಆತನ ಸನಿಹ ಸಹವಾಸದಲ್ಲಿದ್ದು ದೈವ ಯೋಜನೆಗೆ ತೀರಾ ಹತ್ತಿರವಾಗಿ ಅದರ ಕಾರ್ಯಾಚರಣೆಯಲ್ಲಿ ಭಾಗಿಗಳಾಗಿದ್ದು ಕಾರ್ಯನಿರ್ವಹಿಸುವುದಾಗಿದೆ ಆದ್ದರಿಂದ ನಾವು ಕರ್ತನಿಗೆ ಪ್ರೀತಿಯಿಂದ ವಿಧೇಯರಾಗಿ ಆತನ ಕೃಪೆಯಲ್ಲಿಯೂ ಮತ್ತು ಆತನ ವಾಕ್ಯಗಳನ್ನು ಪ್ರತಿನಿತ್ಯವೂ ಅಧ್ಯಯನ ಮಾಡುತ್ತಾ ಧ್ಯಾನಾಸಕ್ತರಾಗಿ ದೈವ ಜ್ಞಾನದಲ್ಲಿ ಅಭಿವೃದ್ಧಿಯಾಗುವೆವು ಆಮೇನ್